ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ, ನೀವಿನ್ನೂ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಗಳು ನೀವು ನಮ್ಮ ಚಾನಲ್ ನಲ್ಲಿ ವೀಕ್ಷಿಸಬಹುದು. 2021 ವರ್ಷದಲ್ಲಿ ಈ ತುಲಾರಾಶಿಯ ಒಂದು ರಾಶಿಫಲಯಾಗಿದೆ. ಮತ್ತೆ ಈ ವರ್ಷ ಭವಿಷ್ಯದ ಒಂದು ತುಲಾರಾಶಿಯ ಫಲವನ್ನು ನೋಡಿದಾಗ ಜನ್ಮ ನಕ್ಷತ್ರ ಬಂದು ಚಿತ್ತ ನಕ್ಷತ್ರದ 2 ಚರಣಗಳು, ಸ್ವಾತಿ ನಕ್ಷತ್ರದ 4 ಚರಣಗಳು ಹಾಗೂ ವಿಶಾಖ ನಕ್ಷತ್ರದ 3 ಚರಣಗಳು ಸೇರಿರತಕ್ಕಂಥ ಈ ತುಲಾರಾಶಿಯ ಒಂದು ಫಲವನ್ನು ಮತ್ತು ಈ ರಾಶಿಯ ಲಾಂಛನ ಬಂದು ತಕ್ಕಡಿಯಾಗಿರುವಂಥದ್ದು ರಾಶಾಧಿಪತಿ ಶುಕ್ರ ಆಗಿದ್ದರೆ ಮತ್ತು ಈ ವಾಯುತತ್ವದ ರಾಶಿಯಾಗಿರುವಂಥದ್ದು ಈ ರಾಶಿಯ ಅದೃಷ್ಟ ಬಣ್ಣ ಬಂದು ನೀಲಿಯಾಗಿರುವಂಥದ್ದು ಹಾಗೂ ಬಿಳಿ ಬಣ್ಣ ಆಗಿರುವಂಥದ್ದು. ಅದೃಷ್ಟ ದಿನ ಶುಕ್ರವಾರ ಹಾಗೂ ಸೋಮವಾರ ಆಗಿದ್ದರೆ ಈ ರಾಶಿಯ ರತ್ನ ವಜ್ರವಾಗಿರುವಂಥದ್ದು ಹಾಗೂ ಅದೃಷ್ಟ ಸಂಖ್ಯೆ ಬಂದು 6, 4, 7, 9 ಆಗಿದ್ದರೆ ಅದೃಷ್ಟ ದಿನಾಂಕ 6, 15, 24 ಆಗಿರುವಂಥದ್ದು. ಈ ರಾಶಿಗೆ ಒಂದು ಮಿತ್ರ ರಾಶಿ ಬಂದು ಮಿಥುನ ಮತ್ತು ಕಟಕ ಹಾಗೂ ಕುಂಭರಾಶಿಯಾಗಿದ್ರೆ ಶತ್ರು ರಾಶಿಗಳು ಬಂದು ಸಿಂಹ ರಾಶಿಯಾಗಿರುವಂಥದ್ದು. ಈ ರಾಶಿಯವರು ಯಾವಾಗಲೂ ಸಂತೋಷದಿಂದಿರಲು ಪ್ರಯತ್ನಿಸುವಂಥ ಸ್ವಭಾವದವರು, ಯಾವತ್ತಿಗೂ ಒಂದು ಸುಖಿಯಾಗಿರ್ತಕ್ಕಂಥದ್ದಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದು. ಇವರು ಎಲ್ಲರಲ್ಲೂ ಮೆಚ್ಚಿಸುವಂತಹ ಗುಣ ಸ್ವಭಾವದ ಈ ತುಲಾರಾಶಿಯವರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಕಾಶಿಸುವಂತಹ ಸ್ವಭಾವದವರು ಮತ್ತು ಇವರು ಶೀಘ್ರ ಕೋಪಿಗಳಾಗುವಂಥದ್ದು, ಬೇಗನೆ ಸಿಟ್ಟು ಬರುತ್ತೆ ಇವರಿಗೆ, ಆಗಲೇ ಅಷ್ಟೇ ಬೇಗ ಶಮನ ಕೂಡ ಆಗುವಂಥ ಸ್ವಭಾವದವರು. ವ್ಯಾಪಾರ ವ್ಯವಹಾರದ ಬಗ್ಗೆ ಎಲ್ಲ ತಂತ್ರಗಳನ್ನು ಅನುಸರಿಸುವಂತಹ ಲಕ್ಷಣವಾಗಿರುವಂಥದ್ದು ಹಾಗೂ ವ್ಯಾಪಾರದ ಗುಣವು ಇರುವಂತಹ ಲಕ್ಷಣ ಇದೆ. ಮತ್ತು ಇವರದು ಚಂಚಲವಾದ ಮನಸ್ಸಿರತಕ್ಕಂಥದ್ದು, ಇವರು ಉದ್ಯೋಗವನ್ನು ಆಗಾಗ ಬದಲಾಯಿಸುವಂತಹ ಸನ್ನಿವೇಶ ಇದೆ. ಯಾಕಂತಂದರೆ ಯಾವೊಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆ ಕೆಲಸದಲ್ಲಿ ದೃಢವಾಗಿ ನಿಲ್ಲುವಂತಹ ಲಕ್ಷಣಗಳು ತುಂಬ ಕಡಿಮೆ, ಆಗಾಗ ಬದಲಾವಣೆಗಳನ್ನು ಒಂದು ಬಯಸುವಂತಹ ಸ್ವಭಾವದವರು. ಸ್ಥಿರವಾದ ಉದ್ಯೋಗ ಇರಲಾರದಂಥ ಒಂದು ಸನ್ನಿವೇಶ, ಸದಾ ತಿರುಗಾಡುತ್ತಲೇ ಇರತಕ್ಕಂಥ ಒಂದು ಮನಸ್ಥಿತಿ ಉಳ್ಳಂಥ ಈ ತುಲಾರಾಶಿಯವರು ಪ್ರಾಪಂಚಿಕ ಸುಖದಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಇರತಕ್ಕಂಥ ಸ್ವಭಾವದವರು. ಇವರು ಯಾವಾಗಲೂ ವಿದ್ಯಾವಂತರ ಸಮೂಹದಲ್ಲಿ ಇರಲು ಬಯಸ್ತಕ್ಕಂಥ ಸ್ವಭಾವದವರು. ಇವರು ಕೆಳದರ್ಜೆಯ ವಿದ್ಯೆಗೆ ಒಗ್ಗುವವರಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮತ್ತು ಇವರು ಸ್ವಚ್ಛವಾದ ಹೃದಯವುಳ್ಳವರು, ಬಹಳ ಹೃದಯವಂತರು, ಯಾರಿಗೆ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅವರಿಗೆ ಸಹಾಯ ಮಾಡತಕ್ಕಂಥ ಸ್ವಭಾವದವರಾಗಿರ್ತಕ್ಕಂಥದ್ದು, ಎಲ್ಲರನ್ನ ಪ್ರೀತಿಸುವಂಥ ಸ್ವಭಾವದವರ ಇವರಾಗಿದ್ದರೆ ವಿಚಾರವಾದಿಗಳು ಕೂಡ ಆಗಿರ್ತಾರೆ. ಯಾವುದೇ ವಿಚಾರಕ್ಕೆ ಜೀವ ತುಂಬುವಂತಹ ಸ್ವಭಾವದವರು. ಇವರಿಗೆ ಅನೇಕ ವಿವಾದದ ಹೊಸ ಹೊಸ ವಿಚಾರಗಳು ಮೇಲಿಂದ ಮೇಲೆ ಅಲೆಗಳಂತೆ ಬರುವಂಥ ಸನ್ನಿವೇಶ ಇದೆ. ಇವರು ಸುಮ್ಮನೆ ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳು, ಗೊಂದಲಗಳು, ಮನೆತನ ಸಮಸ್ಯೆಗಳು ಮತ್ತು ಇನ್ನಿತರ ಹಣಕಾಸಿನ ಸಮಸ್ಯೆಗಳು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿರುವಂತಹ ಸ್ವಭಾವದವರು. ಇವರಿಗೆ ಯಾವುದೇ ಕಾರ್ಯವನ್ನಾಗಲಿ ಅರ್ಧಂಬರ್ಧ ಮಾಡುವ ಹವ್ಯಾಸ ಇರುವುದಿಲ್ಲ. ಏನೇ ಒಂದು ಇವರಿಗೆ ಒಂದು ಜವಾಬ್ದಾರಿ ಕೊಟ್ಟರೂ ಕೂಡ ಇವರು ಅದನ್ನು ಪೂರ್ಣವಾಗಿ ಮಾಡತಕ್ಕಂತಹ ಮನಸ್ಥಿತಿ ಉಳ್ಳವರು. ಮತ್ತು ತಮಗೆ ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಉತ್ತಮವಾಗಿ ಮಾಡಿ ಮುಗಿಸುವಂತಹ ಹಂಬಲ ಇರತಕ್ಕಂಥ ಈ ರಾಶಿಯವರು ಇಲ್ಲಿ ಒಂದು 2021 ಇವರ ಒಂದು ಫಲಗಳನ್ನು ನಾವು ಇಲ್ಲಿ ಗಮನಿಸಿದಾಗ ಈ ವರ್ಷದಲ್ಲಿ 2021 ಈ ಗುರು ಮಕರ ರಾಶಿಯಲ್ಲಿ ಸಂಚರಿಸುವುದರಿಂದ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಆಗ ಬಂಧುಗಳ ಮುಖಾಂತರ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆ ಇದೆ, ಕೆಲವೊಂದು ನೋವುಗಳಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ನಿರಾಸೆ, ಅನವಶ್ಯಕ ವಾಗ್ವಾದಗಳಾಗುವಂಥ ಸಾಧ್ಯತೆ ಇದೆ, ಮಾನಸಿಕ ಅಶಾಂತಿಗಳು ನಿರಂತರವಾಗಿ 2020 ತುಂಬ ಕಷ್ಟದಿಂದ ಜೀವನ ಮಾಡಿದ್ದೀರಿ, ಇಲ್ಲಿ 2021 ಮಾನಸಿಕ ಅಶಾಂತಿಗಳಿಗೆ ಕಾರಣ ಆಗುವಂಥದ್ದು, ಅನಾರೋಗ್ಯಗಳು ನಿರಂತರವಾಗಿ ಇದೆ, ಸಣ್ಣ ಪುಟ್ಟ ಸಮಸ್ಯೆಗಳು, ಮತ್ತು ಅಧಿಕ ಖರ್ಚಾಗುವಂತಹ ಸಾಧ್ಯತೆ ಇದೆ, ಕುಟುಂಬದಲ್ಲಿ ಹಿರಿಯರು ದೂರ ಆಗುವ ಸಂಭವ, ಮತ್ತು
ಗುರು ಕುಂಭ ರಾಶಿಯಲ್ಲಿ ಸಂಚರಿಸುವಾಗ ಈ ರಾಶಿಗೆ ಐದನೇ ಸ್ಥಾನದಲ್ಲಿ ಇರುತ್ತಾನೆ ಆಗ ಸಂಪೂರ್ಣ ದೈವ ಬಲ ಲಭಿಸುವಂತ ಸನ್ನಿವೇಶ ಇದೆ ಯಶಸ್ಸು ಸಂತೋಷ ಕೀರ್ತಿ ಹಾಗೂ ಪ್ರತಿಷ್ಠೆ ವ್ಯಾಪಾರದಲ್ಲಿ ಅಧಿಕ ಲಾಭವಾಗುವಂತ ಸಾಧ್ಯತೆ ಇದೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗುವಂತ ಸನ್ನಿವೇಶ ಇದ್ರೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಆಗುವಂತ ಲಕ್ಷಣಗಳು ಕಂಡುಬರ್ತಾ ಇದ್ರೆ ವಿದೇಶ ಪ್ರಯಾಣ ಆಗುವಂತ ಕೆಲವರಿಗೆ ವಿದೇಶದ ವ್ಯಾಮೋಹ ಇದ್ದವರಿಗೆ ಖಂಡಿತವಾಗ್ಲೂ ವಿದೇಶ ಪ್ರಯಾಣ ಆಗುವಂತ ಸಾಧ್ಯತೆ ಇದೆ ಮತ್ತು ಐಶ್ವರ್ಯ ಕೂಡ ವೃದ್ಧಿ ಆಗುವಂತ ಸನ್ನಿವೇಶ ಇದೆ ಮತ್ತೆ ಒಂದು ಶನಿಯ ಪ್ರಭಾವ ಯಾವ ರೀತಿ ಇದೆ ಅಂತ ನೋಡಿದಾಗ ಶನಿಯು ಈ ವರ್ಷ ಪೂರ್ಣ ಮಕರ ರಾಶಿಯಲ್ಲಿ ಸಂಚರಿಸುವುದರಿಂದ ಆಗ ನಿಮ್ಮ ರಾಶಿಗೆ ಒಂದು ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ ಈ ಸಮಯದಲ್ಲಿ ಕುಟುಂಬ ಸೌಖ್ಯದಲ್ಲಿ ಕೊರತೆಗಳನ್ನು ಅಂದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮನೆತನದಲ್ಲಿ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ ಧನ ಸಂಪತ್ತು ನೀಚ ಕಾರ್ಯಗಳಲ್ಲಿ ವ್ಯಯ ಆಗುವಂಥದ್ದು ಅಂದ್ರೆ ಅನವಶ್ಯಕವಾದಂಥ ಖರ್ಚಾಗುವಂಥದ್ದು ಮತ್ತು ಕೆಲವೊಂದು ಕೆಟ್ಟ ಚಟಗಳಿಗೆ ಕೂಡ ದುಡ್ಡನ್ನ ಹಾಳು ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದ್ರೆ ಯತ್ನಿಸಿದ ಕಾರ್ಯಗಳಲ್ಲಿ ವಿಘ್ನಗಳಾಗುವಂತಹ ಸನ್ನಿವೇಶ ಇದೆ ದುಷ್ಟ ಕಾರ್ಯಗಳಲ್ಲಿ ಮನಸ್ಸು ಮಿಡಿಯುವಂತಹ ಸನ್ನಿವೇಶ ಇದೆ ಮತ್ತೆ ಸೇವಕ ಜನರಿಂದ ಕೆಲವೊಂದು ತೊಂದರೆಗಳು ನಿಮ್ಮನ್ನ ಯಾರು ಒಂದು ಗೌರವಿಸ್ತಾರೆ ಅವರಿಂದ ಸ್ವಲ್ಪ ಕಿರುಕುಳಗಳು ಉಂಟಾಗುವಂತಹ ಸಾಧ್ಯತೆ ಇದ್ರೆ ಅನ್ಯ ಗ್ರಾಮ ವಾಸವಾಗುವಂಥದ್ದು ಬೇರೆ ಬೇರೆ ಊರುಗಳಿಗೆ ಪ್ರವಾಸ ಅನಾವಶ್ಯಕವಾಗಿರ್ತಕ್ಕಂಥ ತಿರುಗಾಟಗಳಿಂದ ಹಣಕಾಸಿನಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಅನವಶ್ಯಕ ಕಲಹಗಳು ಎದುರಾಗುವಂಥದ್ದು ವ್ಯಾಪಾರದಲ್ಲಿ ಅನಿರೀಕ್ಷಿತ ಏರುಪೇರಾಗುವಂತಹ ಸನ್ನಿವೇಶ ಇದ್ರೆ ಅಧಿಕ ಧನವೇ ಆಗುವಂತಹ ಸಾಧ್ಯತೆಗಳು ಮುಂತಾದ ಅಶುಭ ಫಲಗಳು ಕಂಡು ಬರುವಂಥದ್ದು ಹಾಗಾಗಿ ನೀವು ಶನಿಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿರುವಂಥದ್ದು ರಾಹುಕೇತುಗಳು ವೃಷಭ ಮತ್ತು ವೃಶ್ಚಿಕದಲ್ಲಿ ಸಂಚರಿಸುತ್ತಿದ್ದು ನಿಮ್ಮ ರಾಶಿಗೆ ಎಂಟು ಹಾಗೂ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಆಗ ಕುಟುಂಬದಲ್ಲಿ ಅಶಾಂತಿಗಳು ಸಂಗಾತಿಯೊಂದಿಗೆ ಮನಸ್ತಾಪಗಳು ಅನಾರೋಗ್ಯಗಳು ನರಸಂಬಂಧಿ ಕಾಯಿಲೆಗಳು ಮತ್ತು ಕೆಲವರಿಗೆ ವಾಹನ ಅಪಘಾತಗಳಾಗುವಂತಹ ಸನ್ನಿವೇಶಗಳಿರ್ತಕ್ಕಂಥದ್ದು ಅನಿರೀಕ್ಷಿತ ಧನಹಾನಿ ಆಗುವಂತಹ ಸನ್ನಿವೇಶ ಇದ್ರೆ ಸ್ವಕಾರ್ಯಗಳಲ್ಲಿ ಭಂಗಗಳಾಗುವಂತಹ ಸಾಧ್ಯತೆ ನೀಚ ನಿರಾಶಕ್ತಿಗಳು ಮತ್ತು ದುಷ್ಟ ಜನರ ಸಹವಾಸ ಮುಂತಾದ ಫಲಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಅಲ್ಲೂ ಕೂಡ ನೀವು ರಾಹು ಕೇತುಗಳನ್ನ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಉತ್ತಮವಾಗಿರುವಂತಹ ಫಲ ತಂದು ಕೊಡ್ತಾ ಇರುವಂಥದ್ದು ಮತ್ತು ಈಗ ನಾನು ಹೇಳಿರ್ತಕ್ಕಂಥ ಈ ಫಲ ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ 2020ರಲ್ಲೂ ತುಂಬ ಕಷ್ಟ ಆಯಿತು ಈ 2021ರಲ್ಲೂ ಕೂಡ ನಿಮಗೆ ಮಿಶ್ರ ಫಲ ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಕೆಲಸದ ಕಡೆ ಗಮನ ಹರಿಸಬೇಕು ಸಿಕ್ಕಾಪಟ್ಟೆ ಜನ ತೊಂದರೆಗಳು ಇರ್ತವೆ ಹಾಗಾಗಿ ಬಹಳಷ್ಟು ಕೆಲಸದಲ್ಲೂ ಕೂಡ ಕಾಂಪಿಟೇಷನ್ ಇರ್ತದೆ ರಿಲೇಷನ್ನಲ್ಲೂ ಕೂಡ ಅಷ್ಟಕ್ಕಷ್ಟೇ ಆಗಿರುವಂಥದ್ದು ನಿಮ್ಮ ಕಷ್ಟಗಳು ನಿಮ್ಮ ನೋವುಗಳು ಯಾರು ಅರ್ಥನೂ ಕೂಡ ಮಾಡಿಕೊಳ್ಳಲ್ಲ ಹಾಗಾಗಿ ನಿಮಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಏನಪ್ಪ ನನ್ನ ಸಮಸ್ಯೆಗಳು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲಲ್ಲ ನನ್ನ ನೋವನ್ನು ಯಾರು ಕೇಳ್ತಾ ಇಲ್ಲಲ್ಲ ಅನ್ನುವಂಥ ನೋವು ನಿಮಗೆ ನಿರಂತರವಾಗಿ ಕಾಡ್ತಾ ಇರುವಂಥದ್ದು ಬರ್ತಾ ಇದೆ ಹಾಗಾಗಿ ನೀವು ದಯವಿಟ್ಟು ಶನಿ ಶಾಂತಿಯನ್ನು ಮಾಡಿಸಿ ಹಾಗೂ ರಾಹುಕೇತು ಶಾಂತಿ ಮಾಡಿಸಿ ಮತ್ತು ಇದಕ್ಕೆ ಪರಿಹಾರ ಅರ್ಥವಾಗಿ ನೀವು ಮಾಡುವಂಥದ್ದು ಏನು ಅಂತಂದರೆ ಶಿವಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಉತ್ತಮವಾಗಿರುವಂಥ ಫಲ ಕೊಡ್ತಾ ಇದ್ರೆ ವೇದೋಕ್ತ ವಿಷ್ಣು ಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು ಉತ್ತಮವಾಗಿರುವಂಥ ಫಲ ಕೊಡ್ತದೆ ಮತ್ತು ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಕುಲದೇವತಾ ದರ್ಶನ ನಿಮ್ಮ ಮನೆದೇವರ ಒಂದು ಕುಲದೇವತೆಯಾಗಿರುವಂಥದ್ದು ಆ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಮತ್ತು ಬೆಳ್ಳಿಯ ತುಂಡನ್ನು ಕಿಶೆಯಲ್ಲಿಟ್ಟುಕೊಳ್ಳುವಂಥದ್ದು ಉತ್ತಮವಾಗಿರುವಂಥ ಫಲ ಇದ್ದರೆ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕುವಂಥದ್ದು ಉತ್ತಮವಾಗಿರುವಂಥ ಫಲ ಕೊಡುತ್ತೆ ಇದನ್ನು ಮೀರಿ ನಿಮಗೇನಾದರೂ ಮತ್ತೆ ಕಷ್ಟ ಕಾರ್ಪಣ್ಯಗಳಿದ್ರೆ ಖಂಡಿತವಾಗ್ಲೂ ಕೆಳಗೆ ಕಾಣುವಂಥ ಈ ನಮ್ಮ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ 2021ನೇ ಇಸ್ವಿ ನಿಮಗೆ ಆಯಸ್ಸು ಆರೋಗ್ಯ ಕೀರ್ತಿಯನ್ನು ಕೊಟ್ಟು ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿ ನಿಮಗೆ ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಜ್ಯೋತಿಷ್ಯ ಬೆಳಕು ಆಸ್ಟ್ರೋ ಸೆಂಟರ್ ಸಾವಿಲ್ಲದ ಮನೆಯಿಲ್ಲ ಸಮಸ್ಯೆ ಇಲ್ಲದ ಜೀವನವಿಲ್ಲ ಜ್ಯೋತಿಷ್ಯ ಬೆಳಕು ಖ್ಯಾತಿಯ ಪಂಡಿತ್ ಎನ್ಎಲ್ ಗುರುಜಿ ಅವರು ನಿಮ್ಮ ಜೀವನದ ಯಾವುದೇ ಕಠಿಣ ಕ್ಲಿಷ್ಟ ಗುಪ್ತ ಸಂಕಷ್ಟಗಳಿಗೆ ಅತಿ ಶೀಘ್ರ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ದೂರವಾಣಿ ಸಂಖ್ಯೆ 8197533688 ನೀವಿನ್ನು ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ